885 ನಿಮಿಷ, 638 ಎಸೆತ, 404 ರನ್ಗಳು. ಕೋಚ್ ಬೆಹಾರ್ ಟ್ರೋಫಿಯಲ್ಲಿ ಕನ್ನಡಿಗನ ದಾಖಲೆ. ಯುವಿ ಮೀರಿಸಿದ ಕರ್ನಾಟಕದ ಪ್ರಖರ. ಬ್ರಿಯಾನ್ ಲಾರಾ ನೆನಪಿಸಿದ 17 ವರ್ಷದ ಕುವರ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಅನ್ನೋದು ಟೀಮ್ ಇಂಡಿಯಾ ಪಾಲಿಗೆ ಅದ್ಭುತ ಕ್ರಿಕೆಟಿಗರನ್ನ ಸೃಷ್ಟಿಸಿಕೊಡೋ ಫ್ಯಾಕ್ಟ್ರಿ. ಗುಂಡಪ್ಪ ವಿಶ್ವನಾಥರಿಂದ ಹಿಡಿದು KL ರಾಹುಲ್ವರೆಗೆ ಒಬ್ರಿಗಿಂತ ಒಬ್ರು ದಿಗ್ಗಜ ಆಟಗಾರರನ್ನ, ಟ್ಯಾಲೆಂಟೆಡ್ ಕ್ರಿಕೆಟಿಗರನ್ನ ರೂಪಿಸಿಕೊಟ್ಟಿದೆ. ರಾಹುಲ್ ದ್ರಾವಿಡ್ ಅವ್ರನ್ನ ಮರೆಯೋಕ್ಕಾಗತ್ತ, ಅನಿಲ್ ಕುಂಬ್ಳೆ ಅವ್ರನ್ನ ಮರೆಯೋಕ್ಕಾಗತ್ತ. ಈಗ ಅಂತಹ ಹೆಸರುಗಳ ಸಾಲಿಗೆ ಇನ್ನೊಂದು ಹೆಸರು ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಮೂಡ್ತಾ ಇದೆ. ಪ್ರಖರ್ ಚತುರ್ವೇದಿ ಅನ್ನೋ 17-18 ವರ್ಷದ ಹುಡುಗ ದೇಸಿ ಕ್ರಿಕೆಟ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾನೆ. ಬ್ಯಾಟನ್ನ ಮಂತ್ರ ದಂಡದಂತೆ ಹಿಡಿದು 24 ವರ್ಷಗಳ ಹಿಂದೆ ದಿಗ್ಗಜ ಯುವರಾಜ್ ಸಿಂಗ್ ಸೃಷ್ಟಿ ಮಾಡಿದ ದಾಖಲೆಯನ್ನು ಅಳಿಸಿ ಹಾಕಿದ್ದಾನೆ. ಹಾಗಿದ್ರೆ ಯಾರು ಈ ಹುಡುಗ, ಏನು ದಾಖಲೆ ಮಾಡಿದ್ದಾನೆ? ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ಬಿಡೋಣ. ರನ್ಗಳು 17 ವರ್ಷ ವಯಸ್ಸಿನಲ್ಲೇ ಯುವಿ ದಾಖಲೆ ಮುರಿದ ಪ್ರಖರ. ಸ್ನೇಹಿತರೆ, ಕೂಚ್ ಬಿಹಾರ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಕರ್ನಾಟಕದ 17 ವರ್ಷದ ಹುಡುಗ ಪ್ರಖರ್ ಚತುರ್ವೇದಿ ದಾಖಲೆ ಬರೆದಿದ್ದಾರೆ. ಕೂಚ್ ಬಿಹಾರ್ ಟ್ರೋಫಿ ಅನ್ನೋದು ದೇಸಿ U19 4 ದಿನದ ಪಂದ್ಯಾವಳಿ, ಒಂಥರ ರಣಜಿ U19 ಅನ್ಬೋದು. 2024 ಈ ಟೂರ್ನಿಯ ಫೈನಲ್ ಪಂದ್ಯ ಶಿವಮೊಗ್ಗದ KSCA ಮೈದಾನದಲ್ಲಿ ನಡೀತಾ ಇತ್ತು. ಕರ್ನಾಟಕ ಮುಂಬೈನ ಫೇಸ್ ಮಾಡ್ತಾ ಇತ್ತು. ಈ ವೇಳೆ ಕರ್ನಾಟಕದ ಓಪನಿಂಗ್ ಬ್ಯಾಟರ್ ಪ್ರಖರ್ ಚತುರ್ವೇದಿ ಅಜೇಯ 404 ರನ್ಗಳನ್ನು ಸಿಡಿಸಿ ದಾಖಲೆ ಮಾಡಿದ್ದಾನೆ. ಈತನ ಅಬ್ಬರದ ಬ್ಯಾಟಿಂಗ್ನಿಂದ ಕರ್ನಾಟಕ ತಂಡ ಟ್ರೋಫಿ ಗೆದ್ದಿದೆ. ಮ್ಯಾಚಲ್ಲಿ 404 ರನ್ ಗಳಿಸಿದ ಪ್ರಖರ್ ಚತುರ್ವೇದಿ ಕೂಚ್ ಬಿಹಾರ್ ಟೂರ್ನಿಯ ಇತಿಹಾಸದಲ್ಲಿ ಫೈನಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾನೆ. 885 ನಿಮಿಷಗಳ ಕಾಲ ಕ್ರೀಸ್ ಕಚ್ಚಿ, 638 ಎಸೆತಗಳಲ್ಲಿ 46 ಮನಮೋಹಕ ಬೌಂಡರಿ ಚಚ್ಚಿ, 3 ಭರ್ಜರಿ ಸಿಕ್ಸರ್ ನೆರವಿನಿಂದ 404 ರನ್ ಗಳಿಸಿ ನಾಟ್ ಔಟ್ ಆಗಿದ್ದಾರೆ. ಫೈನಲ್ನಲ್ಲಿ 400 ರನ್ ಗಳಿಸಿದ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನು ಮಾಡಿದ್ದಾರೆ. ಈ ಮೂಲಕ ಯುವರಾಜ್ ಸಿಂಗ್ರ ಆ ಒಂದು ದೊಡ್ಡ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಧೋನಿ ವಿರುದ್ಧ ಸಿಡಿದಿದ್ದ ಯುವಿ ಅಂದ ಹಾಗೆ ಈ ಮೊದಲು ಈ ದಾಖಲೆ ಯುವರಾಜ್ ಸಿಂಗ್ ಅವರ ಹೆಸರಲ್ಲಿತ್ತು. 1999 ಕೂಚ್ ಬಿಹಾರ್ ಫೈನಲ್ನಲ್ಲಿ ಪಂಜಾಬ್ ಮತ್ತು ಬಿಹಾರ್ ಟೀಮ್ಗಳು ಕಾದಾಡ್ತಾ ಇದ್ವು. ಈ ಪಂದ್ಯ ಭಾರತದ ಭವಿಷ್ಯದ ಇಬ್ಬರು ಮಹಾನ್ ದಿಗ್ಗಜರ ಸಮಾಗಮಕ್ಕೆ ಸಾಕ್ಷಿಯಾಗಿತ್ತು. ಪಂಜಾಬನ್ನು ಯುವರಾಜ್ ಸಿಂಗ್ ಪ್ರತಿನಿಧಿಸ್ತಾ ಇದ್ರೆ, ಅವತ್ತು ಬಿಹಾರವನ್ನು ಮಹೇಂದ್ರ ಸಿಂಗ್ ಧೋನಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಈ ವೇಳೆ ಟಾಸ್ ಗೆದ್ದು ಬ್ಯಾಟ್ ಮಾಡಿದ ಬಿಹಾರ 357 ಆಲ್ ಔಟ್ ಆಗಿತ್ತು. ಬಿಹಾರ ಪರ ಧೋನಿ 84 ರನ್ ಗಳಿಸಿದ್ರು. ಆದರೆ ಇದಕ್ಕುತ್ತರವಾಗಿ ತಮ್ಮ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಪಂಜಾಬ್ ಬರೋಬ್ಬರಿ 839 ರನ್ ಕಲೆ ಹಾಕಿತ್ತು. ಪಂಜಾಬ್ ಪರ ಯುವರಾಜ್ ಸಿಂಗ್ 579 ಎಸೆತಗಳನ್ನು ಎದುರಿಸಿ 40 ಬೌಂಡ್ರಿ 6 ಸಿಕ್ಸರ್ಗಳ ಮೂಲಕ 358 ರನ್ ಗಳಿಸಿದ್ರು. ಇದು ಕೂಚ್ ಬಿಹಾರ್ ಟ್ರೋಫಿ ಫೈನಲ್ನಲ್ಲಿ ಆಟಗಾರ ಒಬ್ಬ ಗಳಿಸಿದ ಹೈಯೆಸ್ಟ್ ರನ್ ಆಗಿತ್ತು. 24 ವರ್ಷಗಳ ಕಾಲ ಈ ದಾಖಲೆಯನ್ನು ಯಾರಿಗೂ ಟಚ್ ಮಾಡೋಕ್ಕಾಗಿರಲಿಲ್ಲ. ಆದರೆ ಕರ್ನಾಟಕದ ಪ್ರಖರ್ ಚತುರ್ವೇದಿ ಈಗ ಆ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ. ಕೂಚ್ ಬಿಹಾರ್ ಇತಿಹಾಸದಲ್ಲೇ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ 2ನೇ ಆಟಗಾರ ಅನ್ನೋ ದಾಖಲೆ ಕೂಡ ಮಾಡಿದ್ದಾರೆ. ಈ ಹಿಂದೆ 2011-12 ಸೀಸನ್ನಲ್ಲಿ ಮಹಾರಾಷ್ಟ್ರದ ವಿಜಯ್ ಜೋಲ್ ಅಸ್ಸಾಂ ವಿರುದ್ಧ 451 ರನ್ ಬಾರಿಸಿದ್ರು. ಮೊದಲ ಬಾರಿಗೆ ಕೂಚ್ ಬಿಹಾರ್ ಟ್ರೋಫಿಗೆ ಮುತ್ತಿಕ್ಕಿದ ಕರ್ನಾಟಕ. ಪ್ರಖರ್ ಜೊತೆ ದ್ರಾವಿಡ್ ಪುತ್ರನ ಮಿಂಚು. ಪ್ರಖರ್ ಚತುರ್ವೇದಿ ತಮ್ಮ ಬ್ಯಾಟಿಂಗ್ನಿಂದ ದಾಖಲೆ ನಿರ್ಮಾಣ ಮಾಡೋದಷ್ಟೇ ಅಲ್ಲದೆ ಕರ್ನಾಟಕ ಕೂಡ ಇತಿಹಾಸ ನಿರ್ಮಿಸುವಂತೆ ಮಾಡಿದ್ದಾರೆ. ಪ್ರಖರ್ ಬ್ಯಾಟಿಂಗ್ ಬಲದಿಂದ ಕರ್ನಾಟಕ ಸುಮಾರು 36 ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೂಚ್ ಬಿಹಾರ್ ಟ್ರೋಫಿ ಗೆದ್ದುಕೊಂಡಿದೆ. ಶಿವಮೊಗ್ಗದಲ್ಲಿ ನಡೆದ ಈ ಫೈನಲ್ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಮುಂಬೈ 380 ರನ್ ಗಳಿಸ್ತು. ಕರ್ನಾಟಕ ಪರ ಹಾರ್ದಿಕ್ ರಾಜ್ 4 ವಿಕೆಟ್ ಹಾಗೂ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ 2 ವಿಕೆಟ್ ಪಡೆದರು. ಇದಕ್ಕೆ ಪ್ರತಿಯಾಗಿ ತಮ್ಮ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ ಕರ್ನಾಟಕ ಪ್ರಖರ್ ಚತುರ್ವೇದಿ 404 ದಾಖಲೆ ರನ್ಗಳಿಂದ 8 ವಿಕೆಟ್ನಷ್ಟಕ್ಕೆ 890 ರನ್ ಗಳಿಸಿ 510 ರನ್ಗಳ ಮುನ್ನಡೆಯನ್ನು ಸಾಧಿಸ್ತು. ಕರ್ನಾಟಕ ಪರ ಆರಂಭಿಕ ಆಟಗಾರ ಕಾರ್ತಿಕ್ SU ಹಾಫ್ ಸೆಂಚುರಿ 50 ರನ್ ಗಳಿಸಿ ಮೊದಲ ವಿಕೆಟ್ಗೆ ಪ್ರಖರ್ ಜೊತೆಗೆ 109 ರನ್ಗಳ ಜೊತೆ ಆಟ ಆಡಿದ್ರು. ನಂತರ 2ನೇ ವಿಕೆಟ್ ಜೊತೆಗೂಡಿದ ಹರ್ಷಿಲ್ ಧರ್ಮನಿ 169 ರನ್ ಮತ್ತು ಪ್ರಖರ್ ಚತುರ್ವೇದಿ 299 ರನ್ ಜೊತೆ ಆಟ ಆಡಿ ತಂಡದ ಮೊತ್ತವನ್ನು 399ಕ್ಕೆ ಏರಿಸಿದ್ರು. ಕಾರ್ತಿಕೇಯ 72 ರನ್, ಹಾರ್ದಿಕ್ ರಾಜ್ 51 ರನ್ ಹಾಗೂ ಸಮರ್ಥ 55 ರನ್ ಬಾರಿಸಿ ಗಮನ ಸೆಳೆದರು. ಬ್ಯಾಟಿಂಗ್ನಲ್ಲೂ ಮಿಂಚಿದ ಸಮಿತ್ ದ್ರಾವಿಡ್ 46 ಎಸೆತಗಳಲ್ಲಿ 22 ರನ್ ಗಳಿಸಿದರು. ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದ ಮೇಲೆ
ಕರ್ನಾಟಕ ಫೈನಲ್ ಪಂದ್ಯವನ್ನು ತನ್ನದು ಮಾಡಿಕೊಳ್ತು. ಈ ಮೂಲಕ ಮೊದಲ ಬಾರಿಗೆ ಕೂಚ್ ಬಿಹಾರ್ ಟ್ರೋಫಿಗೆ ಮುತ್ತಿಡ್ತು. ಸತತ ವೈಫಲ್ಯಗಳ ನಡುವೆಯೂ ಸಾಧನೆ. ಅಂದಹಾಗೆ ಪ್ರಖರ್ ಚತುರ್ವೇದಿ, ದ್ರಾವಿಡ್, ಪಾಂಡೆ, ಕರುಣ್ ನಾಯರ್, ಪಡಿಕಲ್ರಂತೆ ಮೂಲತಃ ಕರ್ನಾಟಕದವರಲ್ಲ, ಮಧ್ಯಪ್ರದೇಶ ಮೂಲದವರು. ಇವರ ತಂದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಯೊಂದನ್ನು ನಡೆಸ್ತಾರೆ. ತಾಯಿ DRDOನಲ್ಲಿ ಟೆಕ್ನಿಕಲ್ ಅಡ್ವೈಸರ್. ಪ್ರಖರ್ 2 ವರ್ಷದವರಿದ್ದಾಗಲೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಈ ರೀತಿ ಫ್ಯಾಮಿಲಿ ತುಂಬ ಅಕಾಡೆಮಿಷಿಯನ್ಗಳೇ ಇದ್ರೂ ಕೂಡ ಪ್ರಖರ್ ಕ್ರಿಕೆಟ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸೆಕೆಂಡ್ PUನ ಡಿಸ್ಟೆನ್ಸ್ ಲರ್ನಿಂಗ್ನಲ್ಲಿ ಮುಗಿಸಿದ್ದಾರೆ. ಮಾಜಿ ಕರ್ನಾಟಕ ತಂಡದ ಆಟಗಾರ ಕಾರ್ತಿಕ್ ಜಶ್ವಂತ್ ಪ್ರಖರ್ರ ಕೋಚ್. ಪಡುಕೋಣೆ ದ್ರಾವಿಡ್ರ ಸೆಂಟರ್ ಫಾರ್ ಎಕ್ಸಲೆನ್ಸ್ ಸಂಸ್ಥೆಯ 6 ಕ್ರಿಕೆಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೀತಾರೆ. ದೇವನಹಳ್ಳಿಯಲ್ಲಿರೋ ಅಕಾಡೆಮಿಗೆ ಬೆಳ್ಳಂದೂರಿನಿಂದ ದಿನ ಟ್ರಾವೆಲ್ ಮಾಡ್ತಾರೆ. ಅಂದರೆ ದಿನ ಸುಮಾರು 100 ಕಿಲೋಮೀಟರ್ ಓಡಾಡಬೇಕು. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು ಈ ವರ್ಷದ ಭಾರತದ U19 ವಿಶ್ವಕಪ್ ತಂಡದಲ್ಲಿ ಪ್ರಖರ್ ಆಯ್ಕೆಯಾಗಿರಲಿಲ್ಲ. ಅಷ್ಟೇ ಯಾಕೆ, ಈ ಕೂಚ್ ಬಿಹಾರ್ ಟ್ರೋಫಿಗೂ ಆರಂಭದಲ್ಲಿ ಟೀಮಲ್ಲಿರಲಿಲ್ಲ. ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಈಗ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲದೆ ಕರ್ನಾಟಕ ರಣಜಿ ತಂಡ ಸೇರೋಕ್ಕೂ ಅವಕಾಶ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಮೊನ್ನೆ ತಾನೇ ರಣಜಿ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ 6 ರನ್ಗಳಿಂದ ಮುಖಾಮುಖ ಅನುಭವಿಸಿತ್ತು. ಹೀಗಾಗಿ ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡೋಕ್ಕೆ ಪ್ರಖರ್ನ ಮುಂದಿನ ದಿನಗಳಲ್ಲಿ ಹಾಕಬಹುದು. ಟೀಮ್ ಇಂಡಿಯಾಗೆ ಮುತ್ತುಗಳ ಹೆಕ್ಕಿ ಕೊಡುವ ಅಕ್ಷಯ ಪಾತ್ರೆ ಕೂಚ್ ಬಿಹಾರ್ ಟ್ರೋಫಿ. ಅಂದಹಾಗೆ ಈ ಕೂಚ್ ಬಿಹಾರ್ ಟ್ರೋಫಿ ಭಾರತದ ದೇಸಿ ಕ್ರಿಕೆಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶುರುವಿನಲ್ಲಿ ಕೂಚ್ ಬಿಹಾರ್ ರಾಜಮನೆತನದ ಆಶ್ರಯದಲ್ಲಿ ನಡೀತಾ ಇದ್ದ ಟೂರ್ನಿ ಆಗಿದ್ದರಿಂದ ಇದಕ್ಕೆ ಅದೇ ಹೆಸರನ್ನು ಇಡಲಾಗಿದೆ. 1945-86 ಇದು ಸ್ಕೂಲ್ ಕಾಂಪಿಟೇಷನ್ ಆಗಿತ್ತು. 87 ರಾಜ್ಯಗಳ ನಡುವಿನ U19 4 ದಿನದ ಟೂರ್ನಿಯಾಗಿ ಚೇಂಜ್ ಆಗಿದೆ. IPL ಬರೋಕ್ಕಿಂತ ಮುಂಚೆ U19 ಪ್ರತಿಭೆಗಳನ್ನು ಬೇಗ ಗುರುತಿಸಿ ಪಳಗಿಸೋಕ್ಕೆ ಕೂಚ್ ಬಿಹಾರ್ ಬೆಸ್ಟ್ ಪ್ಲೇಸ್ ಆಗಿತ್ತು. ಮೋಹಿಂದರ್ ಅಮರ್ನಾಥ್, ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್ರಂತಹ ಆಟಗಾರರು, ಮಹೇಂದ್ರ ಸಿಂಗ್ ಧೋನಿ ಅಂಥವರು ಬೆಳಕಿಗೆ ಬಂದಿದ್ದು, ಕಣ್ಣಿಗೆ ಬಿದ್ದಿದ್ದು ಇದೇ ಟೂರ್ನಿಯಲ್ಲಿ. ಆದ್ರೀಗ IPL ಆ ಸ್ಥಾನವನ್ನು ನಿಭಾಯಿಸ್ತಿರೋದ್ರಿಂದ ಸ್ವಲ್ಪ ಕಳೆಗೊಂದಿದೆ. ಆದರೂ ಕೂಡ ಟೆಸ್ಟ್ ಕ್ರಿಕೆಟ್ ಆಡಬಲ್ಲ ಗಟ್ಟಿಗ ಪ್ಲೇಯರ್ಗಳನ್ನು ಆರಂಭದಲ್ಲೇ ಗುರುತಿಸೋಕೆ ಒಳ್ಳೆಯ ವೇದಿಕೆ ಕೂಚ್ ಬಿಹಾರ್. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ, ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM Gold ಮೆಂಬರ್ ಆಗಬೇಕು ಅಂದರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದರೆ ಏನು ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.